ಈಗ ಪತ್ರ ಓದು ಹೊತ್ತಾಯ್ತು. ಪತ್ರವನ್ನ ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಈ ಪತ್ರವನ್ನ ಮಂಜುಳಾ ಅವರು ಮಡಿಕೇರಿಯಿಂದ ಬರೀತಿದ್ದಾರೆ. ಪ್ರೀತಿಯ ಗುರುಜಿಯವರ ಪಾದಾರವಿಂದಕ್ಕೆ ಮಂಜುಳಾ ಮಾಡುವ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ ಗುರುಜಿ. ಅವರ ಯಜಮಾನರ ಹೆಸರು ಆನಂದ್ ಕುಮಾರ್ ಅಂತೆ. ಗುರುಜಿ, ನಿಮ್ ಕಾರ್ಯಕ್ರಮನ ಪ್ರಾರಂಭದಿಂದಲೂ ನಾವು ತಪ್ಪದೆ ನೋಡ್ತಾ ಬಂದಿದ್ದೀವಿ, ಹಾಗೆ ನೀವು ಹೇಳೋ ನಿಯಮಗಳೆಲ್ಲವನ್ನ ನಾವು ಪಾಲಿಸ್ತೇವೆ, ಹಾಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ ಗುರುಜಿ. ಅವರು, ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಕಳೆದ 7 ವರ್ಷಗಳಿಂದ. ನನ್ನ ತಾಯಿ ಮತ್ತೆ ನಮ್ಮ ಅತ್ತೆಯವರು ಇಬ್ರು ತೀರ್ ಹೋಗ್ಬಿಟ್ರು, ಅಮೂಲ್ಯವಾದ ವಸ್ತುಗಳನ್ನ ಕಳೆದ್ಕೊಂಡ್ಬಿಟ್ಟು ತುಂಬಾ ಕಷ್ಟಪಡ್ತಿದ್ದೀವಿ ಅಂತ ಹೇಳಿದ್ರು ಗುರುಜಿ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದಾರೆ ಅವರು, ಅದೇನಂದ್ರೆ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಅರ್ಚಕರು ಹೇಳದ್ರಂತೆ ಒಂದು ರಾಘವೇಂದ್ರ ಸ್ವಾಮಿ ಫೋಟೋನ ಮನೆಯಲ್ಲಿ ಹಾಕಿ ಅದರಿಂದ ಅದ್ರ ಮುಂದೆ ಒಂದು ಕಾಯಿ ಇಡಿ ಪ್ರತಿ ವಾರ ಕೂಡ. ಆ ಕಾಯಲ್ಲಿ ಅರ್ಧ ಹೋಳನ್ನ ನೀವು ಪಾಯಸ ಮಾಡ್ಕೊಳ್ಳಿ, ಇನ್ನು ಅರ್ಧ ಹೋಳು ದಾನ ಮಾಡಿ ಅಂತ ಆ ಫೋಟೋನ ತಂದು ಹಾಕೊಂಡಿದಾರಂತೆ ಗುರುಜಿ. ಆದ್ರೆ ಗೆದ್ಲು ಹಿಡಿಯಕ್ಕೆ ಸ್ಟಾರ್ಟ್ ಆಗಿದೆಯಂತೆ. ಈ ಫೋಟೋನ ನೈಋತ್ಯ ಭಾಗದಲ್ಲಿ ಹಾಕಿದಾರಂತೆ. ಇದು ತಪ್ಪಾ ಗುರುಜಿ, ನಾವು ಅದನ್ನ ಕ್ಲೀನ್ ಮಾಡಿಸಿ ಮತ್ತೆ ಹಾಕ್ತಿವಿ, ಮತ್ತೆ ಗೆದ್ಲು ಬರ್ತಾನೆ ಇದೆ, ಅದಕ್ಕೆ ಏನು ಇದು ತೊಂದರೆ ಆಗತ್ತಾ ನಮ್ಗೆ ಅಂತ ಕೇಳ್ತಿದ್ದಾರೆ. ಅವ್ರ ಹೆಸರೇನು? ಮಂಜುಳಮ್ಮ. ಏನು ಅಂದ್ರೆ, ನೀವು ವಿಶೇಷವಾಗಿರ್ತಕ್ಕಂತ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡ್ತಾ ಇರೋದು ಬಹಳ ಉತ್ತಮ, ಸಂತೋಷ. ಯಾರೋ ಹೇಳಿದ್ದಾರೆ, ಬಹಳ ಸಂತೋಷ. ಆದ್ರೆ ಏನು ಅಂದ್ರೆ, ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದ ಅಕ್ಷಣಕ್ಕೆ ಅಥವಾ ಈ ಫೋಟೋ ಗೆದ್ದು ಹಿಡಿಯಕ್ಕೂ ಏನು ವಿಶೇಷ ಸಂಬಂಧ ಅಂದ್ರೆ, ರಾಘವೇಂದ್ರ ಸ್ವಾಮಿಗಳು ರಾಹು ತತ್ವ ಅಂತ ಕರಿತೀವಿ, ಮೊದಲಿಂದ ಹಾವಿನ ಸ್ವರೂಪ ಅಂತ ಕರಿತೀವಿ. ಇಲ್ಲಿ ಹಾವು ಗೆದ್ದು ಹಿಡಿತಕ್ಕಂಥ ವಿಚಾರಕ್ಕೂ ಹಾವುಗೆ ವಿಶೇಷವಾಗಿ ಆ ಹುಳಗಳೇ ಗೆದ್ದು ಹಿಡಿಯೋದು. ಫೋಟೋ ಅಂದ್ರೆ ಕೇತು, ಅಂದರೆ ಅಲ್ಲಿರ್ತಕ್ಕಂಥದ್ದು ಮರದ ಭಾಗ. ಆದ್ರಿಂದ ಕೇತು ಮರದಿಂದನೇ ಬರೋದ್ರಿಂದ ಭೂಮಿಯ ಗೆದ್ದಲು ಯಾವ ಕಾಲಕ್ಕೂ ಕೇತು ದೋಷ. ಅದಕ್ಕೆ ಈ ರಾಹು ಕೇತುಗಳ ಕಾಟ ಸಾಕಷ್ಟು ಇವೆ ಅಂದರೆ, ನಿಮ್ಮ ಮನೆಯ ಸರ್ಪದಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಳ್ಳೆ ದೇವನಾಗರಿ ಸರ್ಪಕ್ಕೋ ಅಥವಾ ಯಾವುದೋ ಒಂದು ಒಳ್ಳೆ ಅನುಗ್ರಹವಾಗಿರ್ತಕ್ಕಂಥ ನಾಗರಹಾವುಗೋ ತೊಂದರೆಯನ್ನು ಕೊಟ್ಟಿದ್ದೀರಾ, ಅದಿನ್ನೂ ಪೂರ್ತಿ ತೀರಿಲ್ಲ. ಅದನ್ನು ತೀರೋಕೆ ಮೊದಲು ನೀವು ಇದನ್ನು ಪ್ರಯೋಗ ಮಾಡ್ತಾ ಇದ್ದೀರಿ ಅಂದರೆ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಏನೋ ಚೆನ್ನಾಗಿದ್ದೀರಿ, ಸಂತೋಷ. ಆದರೆ ನಿಮ್ಮ ಯಾರೋ ಹಿರಿಯರು ಹೋಗಿರ್ತಕ್ಕಂಥ ವಿಚಾರಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನೀವು ಮಾಡಬೇಕಾದಿಷ್ಟೇ, ಆ ರಾಘವೇಂದ್ರ ಸ್ವಾಮಿಗಳ ಫೋಟೋ ಏನಿದೆ ಅದರ ಪಾಡಗದನ್ನು ಒಂದು ನೀರಿಗೆ ವಿಶೇಷವಾಗಿ ವಿಸರ್ಜನೆಯನ್ನು ಮಾಡಿಬಿಟ್ಟು ನೂತನವಾಗಿರ್ತಕ್ಕಂಥ ಅಂದರೆ ಹೊಸದಾಗಿರ್ತಕ್ಕಂಥ ಫೋಟೋನ ಲ್ಯಾಮಿನೇಷನ್ ಯಾವುದಾದ್ರು ತೊಗೊಂಡು ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಇದನ್ನು ಪೂಜೆ ಮಾಡಿ ತೊಗೊಂಬರ್ಬೇಕು. ಆದರೆ ಹೇಗೆ ಅಂದರೆ, ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇದನ್ನು ಪೂಜೆ ಮಾಡಿಸ್ಬೇಕು. ಯಾವುದಾದ್ರೂ ರಾಘವೇಂದ್ರ ಸ್ವಾಮಿ ಫೋಟೋಗಳನ್ನು ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಇಟ್ಟು ದೇವರ ಸಾನ್ನಿಧ್ಯವನ್ನು ತಗೊಂಡು ತದನಂತರ ಮನೆಗೆ ತಂದರೆ ಉತ್ತಮ. ಇದನ್ನು ಗುರುವಾರದಿಂದ ಪ್ರಾರಂಭಿಸ್ಕೋಬೇಕು ಪೂಜೆಯನ್ನು. ಬಹಳ ವಿಶೇಷವಾಗಿ ಪೂಜೆಯನ್ನು ಮಾಡಿ ಅವರೇನು ನಿಯಮನಿಷ್ಠೆ ಯಾರೋ ನಿಮ್ಗೆ ಹಿರಿಯರು ಹೇಳಿದ್ದಾರೆ ಅದನ್ನು ಆ ರೀತಿ ಮಾಡಿಕೊಂಡು ಸಂಬಂಧಪೂರ್ವಕವಾಗಿ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ. ಆದರೆ ಪ್ರತಿ ಮಂಗಳವಾರದಂದು ಹುತ್ತಕ್ಕೆ ಪರಿಪೂರ್ಣವಾಗಿ ನಮಸ್ಕಾರ ಮಾಡೋಕ್ಕೆ ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಕುಂಕುಮ, ಹಾಲಾಗಲಿ ಯಾವುದೇ ಕಾರಣಕ್ಕೂ ನೀರಾಗಲಿ ಏನೂ ಹಾಕಬಾರ್ದು. ಅರಿಶಿಣ ಕುಂಕುಮ ಇಟ್ಟು 11 ಪ್ರದಕ್ಷಿಣೆ ಹುತ್ತಕ್ಕೆ ನಮಸ್ಕಾರ ಮಾಡ್ತಾ ಬರಬೇಕು. ಯಾವಾಗಿಂದ? ಮಂಗಳವಾರದಿಂದ. ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು, ತದನಂತರ ಹಾವಿಗೆ ಮಂಗಳವಾರ ಸ್ಟಾರ್ಟ್ ಮಾಡಬೇಕು. ಗುರುಮುಖೇನ ದೇವದರ್ಶಯಾಮಿ, ಈ ರೀತಿ ಗುರು ಮಂಗಳ, ಗುರು ಮಂಗಳ, ಗುರು ಮಂಗಳ ಹೀಗೆ ಪೂಜೆ ಮಾಡ್ಕೊಂಡು ಹೋದರೆ ನಿಮ್ಮ ಕಾರ್ಯ ಸಿದ್ಧಿಯಾಗತ್ತೆ, ಯಾವುದೇ ಮುಂದಿನ ತೊಂದರೆಗಳು ಬರೋದಿಲ್ಲ. ಮಂಜುಳಾ ಅವರೇ ಧನ್ಯವಾದಗಳು ಪತ್ರವನ್ನ ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನಮ್ಮ ಮುಂದಿನ ಪತ್ರವನ್ನ ಜಯಲಕ್ಷ್ಮಿಯವರು ಚಿಕ್ಕಮಗಳೂರಿಂದ ಬರೀತಿದ್ದಾರೆ. ಗುರುಜಿ, ಇವರು ಪೂಜ್ಯ ಗುರುಜಿಯವರಿಗೆ ಅನಂತ ಅನಂತ ನಮಸ್ಕಾರಗಳು ಅಂತ ತಿಳಿಸ್ತಾ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದು ಎಲ್ಲರಿಗೂ ಅನ್ವಯಿಸುವಂತ ಪ್ರಶ್ನೆ, ನಮ್ಮ ಸಮಸ್ತ ವೀಕ್ಷಕರ ದನಿಯಾಗಿ ಇವ್ರು ಕೇಳ್ತಿದ್ದಾರಂತೆ. ಅವ್ರು ಹೇಳ್ತಿದ್ದಾರೆ, ಗುರುಜಿ ನಿಮ್ಮಲ್ಲಿ ಒಂದು ಮನವಿ ಏನಂದ್ರೆ, ದಯಮಾಡಿ ಮಾಧ್ಯಮದ ಮುಖೇನವೇ ಇಂಥವರಿಗೆ ಕಿವಿ ಮಾತನ್ನ ಹೇಳಿ ಅಂತಿದ್ದಾರೆ. ಎಂಥವರು ಅಂದ್ರೆ, ಬೀದಿಗಳಲ್ಲೇ ಗುಟ್ಕಾನ ತಿಂದು ಉಗ್ದಿರ್ತಾರೆ, ಹಾಗೆ ಗೋಡೆಗಳ ಮೇಲೂ ಕೂಡ ಉಗ್ದಿರ್ತಾರೆ, ದಯಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಿದ್ದಾರೆ. ಏನಾಗಿದೆ, ನೀವು ಬರೆದಿರ್ತಕ್ಕಂಥ ಪತ್ರ ಏನೋ ಸರಿ, ಬಹಳ ಸಂತೋಷ. ಉಗಿಯೋದಿರಲಿ, ಎಲ್ಲರೂ ಉಗಿತಕ್ಕಂಥ ವಿಚಾರ ಅಂದರೆ ನೋಡಿ, ವೀಳ್ಯದೆಲೆ ಅಡಿಕೆ ಅಂತ ಮೊದಲು ಹಾಕ್ಕೊಳ್ಳೋರು. ಏನಕ್ಕೆ ಅಂದರೆ, ಆ ಪಾನನ್ನು ಹಾಕ್ಕೊಳ್ತಕ್ಕಂಥ ವಿಧಾನ ಏನು ಅಂದರೆ, ಕ್ಯಾಲ್ಶಿಯಂ ಜಾಸ್ತಿ ದೇಹಕ್ಕೆ ಹೋಗ್ತಾ ಇರಲಿ, ಗಂಡ ಹೆಂಡತಿ ಪ್ರೀತಿ ಬಾಂಧವ್ಯ ಚೆನ್ನಾಗಿರಲಿ, ನಾಲ್ಗೆ ಕೆಂಪಾದಾಗ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗಲಿ, ಜೀರ್ಣಶಕ್ತಿ ಚೆನ್ನಾಗಿರಲಿ. ಚೆನ್ನಾಗಿ ತಿಂದುಬಿಟ್ರೆ ವಾಯು ಪದಾರ್ಥನೇ ಇರುತ್ತೆ, ಅದರಲ್ಲಿ ಆಲೂಗಡ್ಡೆ ಪಾಲುಗಡ್ಡೆ ಎಲ್ಲ ತಿನ್ಕೊಂಬಂದಿರ್ತಾರೆ, ಇದು ಜೀರ್ಣವಾಗಲಿ ಅಂತ ಮಾಡ್ತಿದ್ರು. ಈಗಲೇ ಪ್ರತಿಯೊಬ್ಬರಿಗೂ ಅಭ್ಯಾಸ, ನಾಲ್ಗೆ ತೆಗೆಯೋದು, ನಾಲ್ಗೆ ಕಳ್ಗಿಟ್ಕೊಳ್ಳೋದಂತೆ, ಇನ್ನೆಲ್ಲೆಲ್ಲಿ ಇಟ್ಕೊತಾರೋ ದೇವರೇ ಬಲ್ಲ. ಅದಕ್ಕೆ ಈ ಥರದ ಒಂದು ಕರ್ಮವನ್ನು ಎಲ್ಲೋ ಇರತಕ್ಕಂಥ ಹೋಲಸನ್ನು ಚರಂಡಿನೇ ಬಾಯಿ ಒಳಗಿಟ್ಕೊಂಡ ಹಾಗೆ ಸಮಾನ. ಇದನ್ನು ಇನ್ನೂ ದೊಡ್ಡ ದೊಡ್ಡ ವಿಶೇಷ ಅಂದರೆ, ಬಾಂಬೆನಲ್ಲಿ ಒಂದು ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿಗೆ ಸುಮಾರು ಉದ್ಘಾಟನೆ ಸಮಯಕ್ಕೆ ನಾವು ಅಲ್ಲಿ ಕಂಚಿ ಮಠದಲ್ಲಿದ್ವಿ, ಉದ್ಘಾಟನೆ ಸಮಯಕ್ಕೆ ಆಗ್ತಾನೆ ಪೇಪರ್ಲಿ ಬಂತು ಒಂದು ವಿಶೇಷವಾದ ದೊಡ್ಡ ಗ್ರೂಪ್. ನೋಡಿ, ಈ ಹೊಗೆ ಎಲ್ಲ ಅವ್ರು ತಯಾರಿಸ್ತಾರಲ್ಲ, ಅದರಲ್ಲಿ ಅಫೀಮು, ಗಾಂಜಾ ಏನೇನು ಮಿಕ್ಸ್ ಮಾಡ್ತಾರೋ ದೇವರೇ ಬಲ್ಲ, ಅದು ಯಾವ್ಯಾವ ಸೋಪುಗಳು ಹಾಕ್ತಾರೋ, ರಾಮ ರಾಮ ಇಷ್ಟೆಲ್ಲ ಹಾಕಿ ಆ ಧೂಳಿನಲ್ಲಿ ಏನಾಗುತ್ತೆ, ಕೆಲವೊಂದು ಧೂಳಿಗೆ ಅಟ್ರ್ಯಾಕ್ಷನ್ ಆಗುತ್ತೆ. ಹಾಗೆ
ನಾವು ಸಾಧಾರಣವಾಗಿ ಮೆಡ್ರಾಸಲ್ಲಿ ಅಥವಾ ತಮಿಳ್ನಾಡು ಭಾಗದಲ್ಲಿ ಹೋದಾಗ ಹಲ್ಲಿಗಳು ಜಾಸ್ತಿ ಇರುತ್ತೆ. ಒಂದು ಕಡೆ ಏನು ರಾಶಿಗಟ್ಟಲೆ ಹಲ್ಲಿ ಒಂದೇ ಕಡೆ ಕುಕ್ಕಿಸ್ಕೊಂಡಿರುತ್ತವೆ ದರಿದ್ರ. ಅದಕ್ಕೆ ಇಂಥ ಹಲ್ಲಿಗಳೆಲ್ಲ ಆ ಫ್ಯಾಕ್ಟ್ರಿ ಧೂಳಿಗೂ ಒಂದು ಕಡೆ ಸೇರಿಬಿಟ್ಟಿತ್ತು. ಆ ಸೇರಿದಾಗ ಫ್ಯಾಕ್ಟ್ರಿಯಲ್ಲಿ ಒಂದು ಪಟ್ಟಣದಲ್ಲಿ ಹಲ್ಲಿ ಕಾಲು, ಇನ್ನೊಂದು ಪಟ್ಟಣದಲ್ಲಿ ಹಲ್ಲಿ ಬಾಲ, ಇನ್ನೊಂದು ಕಡೆ ಹಲ್ಲಿ ತಲೆ. ಅಂದರೆ ಒಬ್ಬೊಬ್ಬನಿಗೆ ಬೇರೆ ಬೇರೆ ಕಡೆ ಸಪ್ಲೈ ಆಗಿದ್ದವನಿಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಬಂದಿರತಕ್ಕಂಥ ವಿಚಾರವಾಗಿ ಇದೆಲ್ಲ ಇತ್ತು. ಕರ್ಮಕ್ಕೆ ಎಷ್ಟೋ ಜನ ಸತ್ತೋದ್ರು, ಕೆಲವರು ವಾಂತಿ ಭೇದಿಗಳಾದರು. ಹಲ್ಲಿ ಬಾಯಿ ಬಿಟ್ಕೊಂಡು ಸತ್ತರೆ ಅಂತೂ ವಿಷ ಎಷ್ಟೋ ಭೇದಿಗಳಾಗತ್ತೆ, ಎಷ್ಟೋ ಜನಕ್ಕೆ ನಿಜವಾದ ಸ್ಮರಣೆ ಕೂಡ ಬರುತ್ತೆ. ಈ ಬಾಯಿ ಹಾಕ್ಕೊಂಡಿರತಕ್ಕಂಥ ವಿಷ ಏನಿದೆ ಇದನ್ನು ಜೀವನ ಪರ್ಯಂತ ಅವ್ರು ಬಿಡೋಕ್ಕಾಗದೇ ಇರೋದಕ್ಕೆ ಕಾರಣ ಶನಿ ಮತ್ತು ರಾಹು. ರಾಹು ವಿಷ, ದೇಹದ ಸ್ವರೂಪದಲ್ಲಿ ಕಂಠ ಅಂತಕ್ಕಂಥದ್ದು, ಅದಕ್ಕೆ ಕೇತು ದೋಷ. ಕೇತು ಅಂದರೆ ಬಾಯಲ್ಲಿ ಹಾಕೊತಾನೆ ಇರಬೇಕು, ಶನಿ ಅಂದರೆ ಕೊಳಚೆ ಪ್ರದೇಶ, ಅದು ಕೊಳಚೆಯಾಗಿರ್ತಕ್ಕಂಥದ್ದು ದೇಹದಲ್ಲಿ ಹೋಗಬೇಕು. ಅದಕ್ಕೆ ಇಂಥವ್ರಿಗೆ ಈ ಅಭ್ಯಾಸ ಇರುತ್ತೆ. ಆದರೆ ಉಗಿಯೋದು ಏನು ದರಿದ್ರ ಅಂದರೆ ಎಲ್ಲೆಲ್ಲೂ ಉಗಿತಾರೆ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ದೇವರ ಮೇಲೆ ಉಗಿದಿರ್ತಾರೆ, ನಮಗೆ ಗೊತ್ತಿಲ್ಲ, ಅಂಗಡಿ ಬಾಗಿಲ ಮೇಲೆ ಉಗಿತಾರೆ, ಪಕ್ಕದಲ್ಲಿ ಇನ್ನೊಬ್ಳು ಬಟ್ಟೆ ಒಗಿತಿರ್ತಾಳೆ ಅಲ್ಲಿ ಉಗಿದಿರ್ತಾನೆ, ಆ ಬಟ್ಟೆಯಲ್ಲಿ ಇವಳು ಜಾಲಿಸಿರ್ತಾಳೆ ಯಜಮಾನರಿಗೆಲ್ಲ ಕರೆ ಅಂದರೆ ಕರೆ, ಇವನು ಅಲ್ಲಿ ಉಕ್ಕೊಳ್ಳೋದಿರಲಿ ಇಲ್ಲೆಲ್ಲ ಮೈ ಮೇಲೆಲ್ಲ ಸೋರಿಸ್ಕೊಂತಿರ್ತಾನೆ. ಈ ಥರದ್ದೆಲ್ಲ ದರಿದ್ರದವರು ಭಾಳ ಜನ ಪಾಪಿಸ್ಟಿದ್ದಾರೆ. ಇವ್ರನ್ನ ಸರಿ ತಿದ್ದುಪಡಿಸೋಕ್ಕೆ ಫಸ್ಟ್ ನಾವು ಮಾಡಬೇಕಾದ್ದೇನು, ಬೆಸ್ಟ್ ಕ್ಲೀನಿಂಗ್ ಅಂದರೆ ಫಸ್ಟ್ ನಮ್ಮ ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ವಿದೇಶದಿಂದ ಬರತಕ್ಕಂಥವ್ರು ಎಷ್ಟು ಡೀಸೆಂಟ್ ಇರ್ತಾರೋ, ಸ್ವದೇಶದವರೇ ಕಷ್ಟಪಟ್ಟು ಇರತಕ್ಕಂಥ ಯಾವುದೇ ಕಾಲಕ್ಕೂ ಉತ್ತರದಲ್ಲಿರ್ತಕ್ಕಂಥ ಅಷ್ಟೂ ಜನ ಯಾರನ್ನೂ ನಮ್ಮ ಒಳಗೆ ಸೇರಿಸ್ಕೋಬಾರ್ದು. ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಇರೋ ಬರೋ ಆಟೋ ಸ್ಟ್ಯಾಂಡು, ಯಾವ್ಯಾವ ಹೋಟೆಲ್ ಪಕ್ಕದಲ್ಲಿದೆಯೋ, ಯಾವ್ಯಾವ ದರಿದ್ರಲ್ಲಿ ಲಾಡ್ಜ್ ಇದೆಯೋ, ಎಲ್ಲದರಲ್ಲೂ ಇವ್ರದೇ ಕರೆ. ಆದ್ದರಿಂದ ಈ ಕರ್ಮಗಳನ್ನು ಕಟ್ಕೊಂಡಿರತಕ್ಕಂಥವ್ರನ್ನ ಪ್ರತಿಯೊಬ್ಬರಿಗೂ ಈ ವೆಚ್ಚದಲ್ಲಿ ಚೇತಾವಣಿ ನೀಡ್ತಾ ಇದ್ದೀನಿ. ಇದೇ ಒಂದು ಅವಕಾಶವನ್ನು ತಗೊಂಡು ಭಾಳ ಜನಕ್ಕೆ ಇನ್ನೊಂದು ಚೇತಾವಣಿ ನೀಡ್ತಾ ಇದ್ದೀನಿ. ಅದು ಏನು ಚೇತಾವಣಿ ಅನ್ನೋದು ನೀವು ಸಣ್ಣದಾಗಿ ವಿರಾಮ ತಗೊಂಡ್ಬಿಟ್ರೆ ಆ ವಿಚಾರನ ಸ್ಪಷ್ಟೀಕರಣ ಮಾಡಿ ಅಷ್ಟು ವಿಚಾರವನ್ನು ಮಾಡಬೇಕು. ಇದರಲ್ಲಿ ಎಷ್ಟು ಪಾಪಗಳು ಅಡಗಿದೆ, ಎಷ್ಟು ಜನಕ್ಕೆ ಮಾಡೋರಿಗೆ ಅಡಗಿದೆ, ಅದೆರಡೂ ತಿಳಿಸ್ಕೊಡ್ತೀನಿ. ವ್ಯತ್ಯಾಸಗಳನ್ನು ನೀವು ನೋಡಿಕೊಂಡು ತಲೆ ಒಳಗೆ ಹಾಕ್ಕೊಂಡು ನಿಜವಾಗ್ಲೂ ಮನುಷ್ಯರ ಮೃಗಗಳ ಮೃಗಗಳಾದ್ರೂ ಪಾಪ ಡೀಸೆಂಟು, ಯಾರಿಗೂ ಗೊತ್ತಿಲ್ಲದೆ ಎಲ್ಲಾದರೂ ಹೋಗಿಬಿಡುತ್ತೆ.